यार मंत्री आगे यार मुख्यमंत्री आगे बिजापुर नाने मुख्यमंत्री नाने मंत्री यार मंत्री आगे यार मुख्यमंत्री आगे बिजापुर नाने मुख्यमंत्री नाने मंत्री ये दूर स्वच्छ के चंद एड साल एम एल आगे एड साल ऐन ಏನೋ ಮಾಡಲಿಲ್ಲ ಅಂದ್ರ ಬರೇ ನಾವು ಅಧಿಕಾರಕ್ಕಾಗಿ ಬೆನ್ನತ್ತಿ ಬರೇ ನಾವು ಸುಮ್ಮ ಕೂತು ಮೂಕ ಬಸವಣ್ಣ ಅನ್ಕೋತ್ರೆ ಕೊನೆಯದಾಗಿ ಅನ್ಯಾಯ ಆಗೋದು ಜನರಿಗೆ ನಾವೇನೋ ಟೋಕ ಮಾಡ್ಕೋಬಹುದು ಲೂಟಿ ಮಾಡಬಹುದು ಎತ್ತಿ ಹಾಕಬಹುದು ಬರೋಬರಿ ಆದ್ರೆ ಜನ ಇವತ್ತು ನೀವೆಲ್ಲ ಇಷ್ಟು ಪ್ರೀತಿ ತೋರಿಸಿರಲ್ಲ ನಮ್ಮ ಶಿವರುದ್ರ ಬಾಗಲಕೋಟೆ ಅವರು ಹೇಳ್ದಂಗ ವಿಜಯಪುರ ವಿಧಾನಸಭಾ ಕ್ಷೇತ್ರ ಅಂದ್ರ ಕರ್ನಾಟಕದಾಗ ಉಳಿದ ಕಡೆವರೆ ಅಡ್ಜಸ್ಟ್ಮೆಂಟ್ ಮಂದ ದೊಡ್ಡ ದೊಡ್ಡ ಮಂದಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವನ ವಿರುದ್ಧ ಯು ಆರ್ ವೀಕ್ ಕ್ಯಾಂಡಿಡೇಟ್ ಹಾಕಿದ್ರು ಅಲ್ಲಿ ಅವರಿಗೂ ಇಟ್ಕೊಂಡು ಕಾಂಗ್ರೆಸ್ ನವರು ನಮ್ಮ ಪಾರ್ಟಿ ಲೀಡರ್ಗಳಿಗೆ ವೀಕ್ ಕ್ಯಾಂಡಿಡೇಟ್ ಹೀಗೆಲ್ಲ ಏನೇನು ಮಾಡ್ಕೊಂಡು ಅವ್ರು ಆಶೆ ಬಂದ್ರು ಆದ್ರೆ ನಾ ಯಾರೋಡನು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಯಾರು ನನ್ನ ಎಲೆಕ್ಷನ್ ಕಾಂಗ್ರೆಸ್ ನವರು ಯಾರು ಮಾಡಿಲ್ಲ ಎಂ ಬಿ ಪಾಟೀಲ್ ಮಾಡಿಲ್ಲ ಶಿವಾನಂದ ಪಾಟೀಲ್ ಮಾಡಿಲ್ಲ ಯಾರೋಡ ಈ ಚುನಾವಣೆಯಲ್ಲಿ ಹೊಂದಾಣಿಕೆ ಯಾರೋಡನು ಆಗಿಲ್ಲ ಒಂದು ಮಾತ್ರ ಹೆಸತ್ತೆ ಹೇಳ್ತೀನಿ ನಮ್ಮ ನಗರದಾಗಿರುವಷ್ಟು ಸಮಾಜಗಳು ಜಾತಿಗಳು ಉಪಜಾತಿಗಳು ಬಹುಶಃ ಜಗತ್ತಿನಾಗ ಎಲ್ಲಿ ಹೋಗಲಿಲ್ಲ ಇಷ್ಟು ಸಮಾಜ ಅದಾವು ಅವತ್ತನ್ನ ಒಂದು ದೋನ್ಸೇರ ಸಮಾಜ ಅಡಿಸೇರ ಸಮಾಜ ಇರಬೇಕು ಅದರ ಮತ್ತು ಅದು ಉಪ ಜಾತಿಗಳು ಇವೆಲ್ಲ ಇದನ್ನ ನೋಡ್ಬಿಟ್ರ ಈಗೇನಾಗ್ತದೆ ಈ ಒಂದೊಂದು ಏನಿರ್ತದೆ ಒಂದೇ ಸಮಾಜ ಹೆಚ್ಚಿರ್ತದೆ ಆದ್ರೆ ಇದು ಹಿಂಗಿಲ್ಲದು ಇಡೀ ದೇಶದಲ್ಲಿರುವಂತ ಎಲ್ಲಾ ಜಾತಿಗಳು ಇರುವಂತ ಗುರು ವಿಜಯಪುರ ಅದರಾಗ 115,000 ಮಂದಿ ತಗೊಂಡಿಡಬೇಕು ಅವರಂತ್ರಿ ನಾವೇ ಹೇಳ್ಬಿಟ್ಟಿವಿ ಹೊಟ್ಟೆ ಹಾಕ್ಬಿಟ್ಟು ಮತ್ತೆ ಸುಮ್ಮನೆ ಅನ್ನೋದ ಮುಂಜಾನೆ ಹೇಳೋಣ ಅವರೇ ಬಂದು ನಿಂತರು ಅವ್ರು ನಮ್ಮ ಮಂದಿದ್ರೆ ಹಿಂದೆ ನಿಂತಿರೋದು ಅವ್ರು ಹಾಕಿರೋದೇನು ಊಟ ಅವ್ರು ಭೂತಗಳು ನೋಡಿದ್ರೆ ಗುರ್ತಾಗ್ಬಿಡ್ತೈತ್ರಿ ಈ ಒಂದು ಜುಮ್ಮ ಮಸೀದಿಗೆ ಹೋಗಿ ಒಂದು 850 ಫೋಟೋ ಒಂದು ಭೂತ ಐತೆ ತಿಳ್ಕೊಳ್ಳಿ ಬಿಜೆಪಿ ಹೇಳ್ಬಿಡ್ತಿರ್ತಾವು ಎರಡು ಮೂರು ನಾಲ್ಕು ಬಿದ್ದಿರ್ತಾವ ಎರಡು ಮೂರು ನಾಲ್ಕು ಹೇಳಕ ಅಲ್ಲಿ ಒಬ್ರಂದೆ ಒಂದು ಬ್ರಾಹ್ಮಣರ ಮನೆ ಇರ್ತದ ಒಂದು ನಮ್ಮ ಸಮಕಾಲ ಹರಳೆ ಸಮಾಜದವ್ರು ಅದಾರ ಅಲ್ಲಿ ಉಪ್ಪರ್ ಸಮಾಜದವ್ರು ಅದಾರ ಅಲ್ಲಿ ರಜಪೂತ್ ಸಮಾಜದವ್ರು ಅದಾರ ಅಲ್ಲಿ ಎಲ್ಲ ಅವು ಏನೋ ಪಾಪ ಒಂದು ಎರಡು ಮನೆ ಆ ಬೂತ್ನಾಗ ಬಂದಿರ್ತಾವ ಒಂದು ಮೂರ್ ನಾಲ್ಕು ಬಿದ್ದಿರ್ತಾವ ಈ ಒಂದು ಮೂರ್ ನಾಲ್ಕು 850 ಓಟ್ನಾಗ 847 ಅವ್ರಿಗೆ ಬಿದ್ದಿರ್ತಾವ ನಾವು ಎಷ್ಟು ಜಾತಿ ನಮ್ಮಲ್ಲಿ ಮತ್ತೆ ಅದ್ರಾಗ ನಮ್ಮ ಹಿಂದೂಗಳಿಗೆ ಮತ್ತೊಂದು ನಿಂದಿಸ್ತಾರೋ ರೊಕ್ಕ ಕೊಟ್ಟು ಅಂದ್ರೆ ರೋಟ್ ಕಟ್ ಮಾಡ್ಲಿ ಮತ್ತು ಯಾರ್ಯಾರು ವೈರಿಗಳು ನಿಮಗೆ ಕೊಡ್ತೈತಿ ಯಾರು ನಿಮಗೆ ಬಂದ ರಾತ್ರಿ ಹೇಳಾರ ಯಾರು ರೊಕ್ಕ ರಾತ್ರಿ ಹಂಚಾರ ಎಲ್ಲಾನು ಕೊಡ್ತೈತಿ ಬಿಜಾಪುರ ಮಂದಿ ಬಹಳ ಅವರು ಈ ಸಲ ಆತ್ಮಸಹಸಲನೂ ಮೋಸ ಮಾಡಿದ್ರು ಹೊಸಲನೂ ಮಾಡಿದ್ರು ಈ ಸಲ ಅಂತರೂ ರಾಜ್ಯದಿಂದ ರೊಕ್ಕ ಬತ್ತು ಅವ್ರಿಗೆ ಏನು ಎಲ್ಲಾ ಮಾಡಿದ್ರು ಸಹ ನಮ್ಮ ಶಿವರುದ್ರ ಬಾಗಲಕೋಟೆ ಹೇಳ್ದಂಗೆ ಜನ ಗಟ್ಟಿದ್ರೆ ಜನರು ಹಿಂದುತ್ವ ಬೇಕು ಇಂತ ಒಬ್ಬ ಎಂ ಎಲ್ ಎ ಬೇಕು ಅಂತ ಹೇಳಿ ನಿಮಗೇನು ನನಗೆ ಆಶೀರ್ವಾದ ಮಾಡಿದ್ರೆ ಅದು ಇಡೀ ಜಗತ್ತಿಗೆ ನಮ್ಗೆ ಮಾತಾಡ ನಾನು ಕೇಳ್ತಾರೆ ಎಲ್ಲ ಎಷ್ಟು ಎಂ ಎಲ್ ಎ ಬೇಕು ಅಂತ ಹೆಂಗೆ ಆರಿಸ್ಬಿಡ್ತೀರಿ ನೀವು 280,000 115,000 ಅವ್ರು ಅದಾರ ನೀವು 108 ಎಷ್ಟೋ ಜಾತಿಗಳು ಅದಾವ ಮತ್ತು ವೈರಿಗಳು ಬೆಂಗಳೂರ ಬಾಗಲಕೋಟೆ ಶಿವಮೊಗ್ಗ ಅಲ್ಲೂ ವೈರಿಗಳು ಬೆಳಗಾವ ಇಷ್ಟೆಲ್ಲ ವಿರೋಧ ಕಟ್ಕೊಂಡು ಹೋದ ಸಲ 2018ಕ್ಕಿಂತ ಮತ್ತೆ 1718 ಓಟ್ ಎತ್ತ ತಗೊಂಡು ಆಚೆ ಬಂದಿದ್ದು ಇದು ಒಂದು ದಾಖಲೆ ಅದ ಕಾರಣ ನಮ್ಮ ಜನ ಯಾರ್ಯಾರು ಹೇಳಿದ್ರು ಬದಲಾವಣೆ ಆಗ್ಲಿಲ್ಲ ನಾವು ಮಾಡಿದ ಕೆಲಸ ಇರ್ಬೋದು ಜನರ ಸುರಕ್ಷತೆ ಇರ್ಬೋದು ಮತ್ತು ಒಳ್ಳೆಯ ಕಾರ್ಯಕರ್ತರು ಇವತ್ತು ಹೇಳಿದ್ರೆ ನೀವು ಶಿವಮೊಗ್ಗ ಬಾಗಲಕೋಟೆ ಬಗ್ಗೆ ಹೇಳಿದ್ರಿ ರಾಜಕುರಿ ಬಗ್ಗೆ ಹೇಳಿದ್ರಿ ನೋಡ್ರಿ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಕತ್ತ ರಾಜು ಕುರಿ ಅಂತೇಳಿ ಬಹಳ ಮತ್ತೆ ಸಮಾಧಾನ ಶಾಪೆಟ್ಟಿ ಹುಡುಗ 35ನೇ ವಾರ್ಡಿಗೆ ತಂದಿವಿ ಯಾಕೆ ತಂದಿವಿ ಅವನ ಮ್ಯಾಗೆ ಯಾಕೆ ನಂದು ಅಷ್ಟು ಪ್ರೀತಿ ಅಂದ್ರ 2018ರಾಗ ರಾಜೇಶ್ ದೇವಗಿರಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿ ನಾವು ಜೆಡಿಎಸ್ ನಿಂದ ರಾಜು ಕುರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ರಾಜೇಶ್ ದೇವಗಿರಿ ನಾವು ಸೋನ್ ಮಂಟಪದಾಗ ಮೀಟಿಂಗ್ ಮಾಡಕತ್ತಿದ್ವಿ ರಾಜೇಶ್ ದೇವಗಿರಿ ಒಂದು 500 ಮಂದಿನ ಬಿಜೆಪಿ ಜಂಡ ಹಿಡ್ಕೊಂಡು ಎಸಿ ಆಫೀಸ್ಗೆ ನಾಮಿನೇಷನ್ ಕೊಟ್ಟಿದ್ದ ಬಿಜೆಪಿಗೆ ಜಯವಾಗಲಿ ರಾಜೇಶ್ ದೇವರಿಗೆ ಜಯವಾಗಲಿ ಅಂತ ಹೊಂಟಿದ್ರು ಅಲ್ಲಿ ಅಲ್ಲಿ ಏನು ಹೇಳಿದ್ದ ಹಿಂದಿನವ ಏನಿ ಹೋಗಿ ಎಸಿ ಆಫೀಸ್ ಮುಟ್ಟು ನಾ ಬಿ ಫಾರ್ಮ್ ಕಳಿಸ್ತೀನಿ ಅಂತಿದ್ದ ಈಶ್ವರ
ಹೋಗಿ ನಾಮಿನೇಷನ್ ಕೊಟ್ಟ ಬಿಫರ್ನೂ ಕೊಡಲಿಲ್ಲ ಮತ್ತೊಬ್ಬನಿಗೆ ಕೊಟ್ಬಿಟ್ಟ ಬಳ್ಳೇನೋ ರಾಜೇಂದ್ರ ನಾನು ಫೋನ್ ಮಾಡ್ತ ಗೌಡ ನಾನು ಮೋಸ ಆಯ್ತು ಬಿಜೆಪಿ ಒಳಗ ನಾನು ಬಿಫರ್ನ್ ಕೊಡಲಾರ ಮತ್ತೊಬ್ಬನಿಗೆ ಕೊಟ್ಟಂಗ ನಾನು ಕೊಟ್ಟು ಕಳಿಸ್ತೇನೆ ಅಂತ ತಾತ ಏನು ವಿಚಾರ ಮಾಡಬೇಡ ಅಲ್ಲಿ ರಾಜಕುರಿ ಅದಾನ ಅದಾನ ರೀಲಿ ಅದ ರಾಜಕುರಿ ಕೈ ಕೊಡೋದು ಏ ರಾಜು ನೀನು ನಾಮಿನೇಷನ್ ಮಾಡಿ ಮಾಡಿನ ಕಂದ ಬಿಫರ್ಮ ಇಲ್ರಿ ಐತ್ರಿ ಅದ ನೀ ಅದನ್ನ ರಾಜೇಶ್ ಕೊಟ್ಟು ಕೊಡೋದು ಆಯ್ತ್ರಿ ಅಂತ ಹೇಳಿ ರಾಜೇಶ್ ಕೊಟ್ಟು ಪಾಪ ವಾಪಸ್ ಬಂದ ರಾಜದೇವಿಗೆ ನಾವು ಕ್ಯಾಂಡಿಡೇಟ್ ಮಾಡಿದ್ವಿ ಬಿಜೆಪಿ ಇದು ಸಾರಿ ಜೆ ಡಿ ಎಸ್ ನಿಂದ ಬಂದ ಮ್ಯಾಗ ರಾಜೇಶನ್ನ ರಾಜ ರಾಜಕುರಿ ಯಾಕೆ ಹೇಳ್ತೇನೆ ಅಂದ್ರೆ ನಿಷ್ಠಾವಂತರಿಗೆ ಪ್ರಾಮಾಣಿಕರು ಒಳ್ಳೆಯವರು ಅದಾರ ಸಮಾಜನಾಗ ಗುರ್ತು ಹಿಡಿಲಿಲ್ಲ ಅಂದ್ರೆ ಬರೀ ಕ್ರಿಮಿನಲ್ಗಳು ಲಕ್ಕುಟ್ರು ಓಣೆಗೆ ಜಗಳ ಹಾಕ್ಸೋರು ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಕಂಪ್ಲೇಂಟ್ ಕೊಡಿಸಿ ರೊಕ್ಕ ತಿನ್ನೋರು ಇಂಥವ್ರಿದ್ದರು ಹಿಂದೆ ಕಾರ್ಪೊರೇಟರ್ ಹೆಂಗಿದ್ರು ನಮ್ಗೆ ಗುರ್ತೈತೆ ಇಲ್ಲಿ ಕಾರ್ಪೊರೇಟರ್ ಅಂತ ಎಲ್ಲ ಹೊಳೆ ಬರಲೇ ಅಲ್ಲಿ ಕಾಣಿಸ್ತೈತೆ 5 ವರ್ಷ ನೀವು ನೋಡಿರ್ಲಿಕ್ಕಿಲ್ಲ ಅವನು ಮುಂದೆ ನಾ ಏನು ಮಾಡಿದೆ ಇಬ್ಬರೂ ಯಾಕೆ ಕರೆದೆ ಕರೆದು ಏ ರಾಜೇಶ ಪಾಪ ನಿನ್ನ ಸಲುವಾಗಿ ಅವ ನಾಮಿನೇಷನ್ ನಾನು ಕೊಟ್ಟಿದ್ದೆ ಬಿ ಫಾರ್ಮ್ ಅವನು ಕಳಿಕೊಟ್ಟ ನಿನಗೆ ಅವನೊಂದು 2.5 ಲಕ್ಷ ರೂಪಾಯಿ ಕೊಡು ಪಾಪ ಕೊಡೋ ನಾನು ಪಿಗ್ಮಿ ಏಜೆಂಟ್ ಅವನು ನಮ್ಮ ಸಿದ್ದೇಶ್ವರ ಬ್ಯಾಂಕ್ನಾಗ ಪಿಗ್ಮಿ ಏಜೆಂಟ್ ತಿಂಗಳಿಗೆ ಒಂದು ಭಾಳ ಆದ್ರೆ ಒಂದು 8,000 ರೂಪಾಯಿ ಒಂದು ಕಮಿಷನ್ ಬರ್ತು ಅವ ಏನಂದ ಆ ಮನುಷ್ಯ ಆಟ ಪಡ್ತಾನ ಸಾಹೇಬ್ರ 2.5 ಲಕ್ಷ ರೂಪಾಯಿ ನಾ ಮಾಡ್ಕೊಂಡಿನ ಅಂತ ಹೇಳಿ ನಾ ಪತ್ತು ಹೋಗಕ್ಕೆ ತಯಾರಿಲ್ಲ ನನಗೇನು ನೀವು ಕೊಟ್ಟಿದ್ರಿ ನೀವು ಬ್ಯಾಡ್ ಅಂದಿದ್ದಕ್ಕೆ ನಾನು ಬಿಟ್ಟೀನಿ ಆದ್ರೆ ದಯವಿಟ್ಟು ನನಗೇನು ಸಾಹೇಬ್ರ ನಿಮ್ಮಲ್ಲಿ ಒಂದು ಪಿಗ್ಮಿ ಏಜೆಂಟ್ ಮಾಡಿಬಿಟ್ರಿ ನನ್ನ ಅಂತ ಹೇಳಿ ಹೇಳಿ ನಮ್ಮಲ್ಲಿ ಪಿಗ್ಮಿ ಏಜೆಂಟ್ ಮಾಡಿದೆ ತಿಂಗಳ ಒಂದು 25-30-40 ಸಾವಿರ ರೂಪಾಯಿ ಕಮಿಷನ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಭಾಳ ನಂಬರ್ 35ರಾಗ 2A ಆಯಿತು ಅವಾಗ ನಾ ಏನು ಮಾಡಿದೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಅಂತವ್ರು ಇರಲಿಲ್ಲ ಅಲ್ಲಿ ಒಬ್ಬ ಒಳ್ಳೆ ಕಾರ್ಯಕರ್ತ ಇದ್ದ ಸಂತೋಷವಾಗಿ ಪಾಪ ಓಡಾಡಿದ್ದ ನಮ್ಮ ಜಾತಿಯ ಇದ್ರು ಸಹಿತ ಅವನು ಹೇಳ್ದೆ ನೋಡಪ್ಪ ಎಲ್ಲರೂ ಇಡೀ ವಾಳ್ನವರೆಲ್ಲ ಹಿರಿಯರು ನಿಮ್ಗೆಲ್ಲ ಒಂದು ಭಾಳ ಅಚ್ಚರಿ ಕ್ಯಾಂಡಿಡೇಟ್ ಕೊಡ್ತೀವಿ ಅವನ ಆರಿಸ್ಕೊಂಡು ಬರ್ರಿ ಇಡೀ ವಾರ್ಡಿಗೆ ಒಳ್ಳೇದಾಗ್ತದೆ ಯಾಕಂದ್ರೆ 35ನೇ ವಾರ್ಡ್ನಾಗ ಏನೂ ಕೆಲಸ ಆಗಿರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಡ್ರೈನೇಜ್ ಇಲ್ಲ ರೋಡ್ ಇಲ್ಲ ಲೈಟ್ ಇಲ್ಲ ಒಂದು ಗಾರ್ಡನ್ ಆಗಿರೋದಿಲ್ಲ ರಾತ್ರಿ ಒಂದು ಬಸ್ ಬರ್ತಿದ್ದಿಲ್ಲ ಇಷ್ಟೆಲ್ಲ ಭಯಾನಕ ಪರಿಸ್ಥಿತಿ ಇದ್ದಂಥ ವಾರ್ಡ್ನಾಗ ನಾನು ಹೇಳಿದೆ ಪಾಪ ಜನ ಅಲ್ಲಿ ಅವರು ಅವ್ರು ಹೇಳ್ತಾರಕ್ಕ ಅವ್ರು ಹೇಳೋದಲ್ಲ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಅಲ್ಲಿ ಅಡ್ಡಾಡಿ ಬಂದರು ಕೆಡಬೇಕತ್ತೆ ಆದರೆ ಜನ ನಮ್ಮೆಲ್ಲರ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ಮ್ಯಾಗ ವಿಶ್ವಾಸ ಇಟ್ಟು ಆ ರಾಜಕುರಿನ ಆರಿಸ್ತಂದ್ರು ತಂದಿದ್ರೆ ಅಂದಾಗ ನೋಡ್ರಿ ಇವತ್ತ ನೆನೆಸ್ಲಕತ್ತಾರ ಇಲ್ಲ ಜನ ಅಲ್ಲೊಬ್ಬ ಪ್ರೇಮಾನಂದ್ ಬಿರಾದಾರ್ ಅತ್ತದನ ಜೋರಾಪುರ ಇದು ಸಾರಿ ನಮ್ಮ ಜಲ್ನಗರ್ ಅವ ಹಿಂಗ ಹಗಲ ರಾತ್ರಿ ಕೂಡಿ ಏನ ಲೈಟ್ ಕಂಬ ಹಾಕಿ ತಾನೇ ಬಲ್ಪ್ ಹಾಕುದ ಅಟ್ಟೆ ಉಳಿದಿರ್ತದೆ ಅಂತ ಕಾರ್ಪೊರೇಟರ್ ಅಲ್ಲಿ ಕರಡಿಯ ತೋಬೋದ ನಮ್ಮ ಆದರ್ಶ ನಗರದ ಕಾರ್ಪೊರೇಟರ್ ಮೂರನೇ ಸಲ ನಾಲ್ಕನೇ ಸಲ ಒಂದ್ ಜೆ ಡಿ ಎಸ್ ನಿಂದ ಬಂದ 2 ಸಲ ಬಿಜೆಪಿ ಅಲ್ರಿ ಹಾ 3 ಸಲ ಆಗೈತಿ 2 ಬಿಜೆಪಿ ಒಂದ್ ಜೆ ಡಿ ಅವನು ಜೆ ಡಿ ಎಸ್ ಟಿಕೆಟ್ ಕೊಡ್ಲಿಲ್ಲ ಅವನು ಆರ್ಸಿದ್ದಿವ ಏಳನ್ನ 8 ತಂದಿದ್ವಿ ನಾವು ಜೆ ಡಿ ಎಸ್ ನಿಂದ ಎಂದೂ ಬಂದೇ ಇಲ್ಲ ಇತಿಹಾಸ ಇವತ್ತು ಸಿರುದ್ರ ಬಾಗಿಲು ಕೊಟ್ಟು ಇಡೀ ನಮ್ಮ ಬಣಗಾರ ಸಮಾಜದವ್ರು ಅವನಿಗೆ ಕೊಡ್ಬೇಕಂತ ಬಹಳ ಯಾಕಂದ್ರೆ ಒಳ್ಳೆ ಕಾರ್ಯಕರ್ತ ಪಕ್ಷಕ್ಕೆ ನಿಷ್ಠಾವಂತದಿಂದ ದುಡ್ದಾರ ಮತ್ತು ಎಲ್ಲ ಇಡೀ ಸಮಾಜ ಜೊತೆಗೆ ಎಲ್ಲ ಸಮಾಜ ಜೊತೆಗೆ ಎಲ್ಲ ಕೂಡ ಪ್ರೀತಿಯಿಂದ ಇವತ್ತು ಕೆಲಸ ಮಾಡುವಂತ ಒಬ್ಬ ಒಳ್ಳೆಯ ವ್ಯಕ್ತಿ ಅದನ್ನ ನಾ ಹೇಳಿದೆ ಸುರುದ್ರಿ ಏನ್ ಅಂಜಬೇಡ ಇಲೆಕ್ಷನ್ ಖರ್ಚು ನಾನು ಹೋಗ್ಕೋತೀನಿ ನಿನ್ನೆಂದ್ರ ಹತ್ರ ನಿಂದ್ರು ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಇಡೀ ಜೋರಪ್ಪರು ನೀವೆಲ್ಲ ಸಮಾಜದವರು ಎಲ್ಲರೂ ಮಾಡಿ ಇವತ್ತು ಇವತ್ತು ಆರಿಸ್ತಂದ್ರಿ ನಿಮ್ಗೆ ಯಾರಿಗೂ ಪ್ರಯಾಸಿತ್ತ ಏನಪ್ಪ ಎಂತ ಆರಿಸ್ತಂದ್ರೆ ತಿನ್ನೋ ಅನ್ಸತ್ತ ಹಿಂಗ ನಾವು ಸಮಾಜ ನೋಡ್ರಿ ನಾವು ಇವೆಲ್ಲ ಜಾಗೃತ ಆಗಿರೀ ಮೊದ್ಲಿನ ವಿಜಯಪುರ ನಗರ ಇಲ್ಲ ಯಾವನೋ ಬಂದು ಹೇಳಿದ್ರು ಊಟ ಹಾಕುದು ಯಾವನೋ ರೊಕ್ಕ ಕೊಟ್ರು ಊಟ ಹಾಕೋದು ಅದು ಇಲ್ಲ ರೊಕ್ಕ ಕೊಟ್ರೆ ತಗೋದೈತಿ ಏನೋ ಅಪ್ಪನ ಮನೆ ಇದೆಲ್ಲ ಎಲ್ಲಿಯೋ ಬಂದಿತ್ತು ತಗೋದು ಹಾ ಇಲ್ಲ ನಾ ಹೇಳ್ತೇನೆ ಅಂದ್ರ ಮನೆಯಿಂದ್ರೆ ಎಷ್ಟೋ ಮಂದಿ ನೋಡು ಗುರ್ತ ಅದೇ ನೋಡಲಿ ನಿಂದ ಹೇಳುದಲ್ಲ ಕೆಲವೊಂದು ಉಣ್ಯಾಗ ಕೊಟ್ರ ಅವ್ರು ಏನ್ ಹೇಳ್ಯಾರ ಹೆಣ್ಮಕ್ಳು ಗುರ್ತೈತನ ಅವ್ರಿಗೆ ಏನಂದ್ರ ನಮ್ಮ ಹೆಣ್ಮಕ್ಳು ಏನಪ್ಪ ನೀ ರೊಕ್ಕ ತಂದು ಕೊಡ್ಲಕತ್ತಿ ಕಾಂಗ್ರೆಸ್ ಓಟ್ ಹಾಕತ್ತಿ ನಾವು ಮುಂದೆ ನಮ್ಮ ಮಸೂದಿ ಒಳಗೆ ನಮಸ್ಕಾರ ನಮಾಜ್ ಮಾಡಿಸ್ಬೇಕು ಇದು ಹೆಣ್ಮಕ್ಳು ಇವ್ರೇನು ದೊಡ್ಡ ದೊಡ್ಡ ಲೀಡ್ರ್ ನಾವೇನು ಲೀಡ್ರ ನಮ್ ಬಿಟ್ರ ಬಿಜೆಪಿ ಇಲ್ಲ ಅಂತ ಏನ್ ಹತ್ತಿದ್ರಲ್ಲ ಇವ್ರು ಎಂದೂ ಬಿಜೆಪಿ ಮಾಡ್ಲಿಲ್ಲ
ಮೇಯರ್ ನಂದು ಬಿಜೆಪಿ ಮಾಡಲಿಲ್ಲ ಅರೆ ಎಜೆಸ್ ಮಾಡ್ತಿ ವರ್ಷ ಮೇಯರ್ ಎಲೆಕ್ಷನ್ ಮಾತ್ರ ನಾನು ಕಾಂಗ್ರೆಸ್ ಹಾಕೋತ ಈಗ ಸ್ಥಿತಿ ಬದಲಾವಣೆ ಆಗಲಿ ಕಾರಣ ಅಂದ್ರ ನೀವು ಇನ್ನದಿರಲ್ಲ ಎಲ್ಲಾ ಮತದಾರ ಎಲ್ಲಾ ಸಮುದಾಯದ ಬಂದಾಗಿರಿ ಇದೇ ರೀತಿ ನಾವು ಗಟ್ಟಿ ಬಿಡಬೇಕು ಯಾಕಂದ್ರೆ ನಮ್ಮ ನೋಡ್ರಿ ಇಸ್ರೇಲ್ ಏನು ನಡೆದದ ಇಸ್ರೇಲ್ ಹಮಾಸ್ ದಾಗ ಅವರು ಹೆಂಗದ ರಾಕ್ಷಸರು ಮತ್ತೆ ಹಮಾಸ್ ಮಕ್ಕಳು ಪಾಕಿಸ್ತಾನ ಐತಿ ಅವರು ಯಾವಾಗ ನಮ್ಮ ದೇಶದಲ್ಲಿ ಇರುವಂತ ಅವರು ಹೇಳ್ತಾರೆ ಓಎಸಿ ಹೈದರಾಬಾದ್ ನಾಗ ನಾವು ಬಂಗ್ಲಾದಾಗ 15 ಕೋಟಿ ಇದೀವಿ ಭಾರತದಾಗ 25 ಕೋಟಿ ಇದೀವಿ ಪಾಕಿಸ್ತಾನದಾಗ 25 ಕೋಟಿ ಇದೀವಿ ನಾಳೆ ಏನರೆ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ನಾವೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಪಾಕಿಸ್ತಾನಕ್ಕೆ ಮಾಡ್ತೀವಿ ಹಿಂದೂನ ಕಲಾಸ್ ಮಾಡ್ತೀವಿ 15 ಮಿನಿಟ್ ಪೊಲೀಸರು ಮಿಲಿಟರಿ ತಗದು ಬಿಟ್ರೆ ಊರೇ ಹಿಂದೂವಂಕೋ ಖತಂ ಕರೆಂಗ ಭಾಷಣ ಮಾಡ್ತೀವಿ ನಾವು ಒಂದಾಗಲಿ ಏಕಂದ್ರೆ ನಾವು ಬರೇ ಜಾತಿ ಅವ ಪಂಚಮ ಸಾಲೆ ಅವ ಬಡಂಜೀರ ಅವ ಗಾಣಿಗೆನ ಅವ ಕುರುಬ ಒಕ್ಕಲಿಗೆ ತಿಂಗ ಅನ್ಕೋತೋದ್ರೆ ಅದಕ್ಕೆ ಕರ್ನಾಟಕದಾಗ ವಿಜಯಪುರ ಯಾಕೆ ಪ್ರಸಿದ್ಧಿ ಆಗೈತಂದ್ರೆ ಸಮಸ್ತ ಹಿಂದೂಗಳು ವಿಜಯಪುರ ನಗರದಲ್ಲಿ ಒಂದದಾರ ಅನ್ನೋ ಸಂದೇಶ ಇಡೀ ರಾಜ್ಯಕ್ಕೆ ಕೊಟ್ಟಂತದ್ದು ಇವತ್ತು ವಿಜಯಪುರ ಆಸೆ ಮಂದ್ಯ ಬಹಳ ಮಂದಿ ನಿರೀಕ್ಷೆ ಐತಿ ಈ ಸಲ ಬೀಳೋದು ಕೆಡುತ್ತೀವಿ ಕೆಡುತ್ತೀವಿ ಅಂತೇಳಿ ಆದ್ರೆ ನಿಮ್ಮೆಲ್ಲ ಏನು ಇದೊಂದು ಒಕ್ಕಟ್ಟದ ಕಾರ್ಪೊರೇಟರು ದಿನ ಸಿಗ್ತಾರ ನಮ್ಮ ಎಮ್ ಎಲ್ ಎ ಕಚೇರಿ ಅಂತರೂ ಯಾವಾಗಲೂ ಆಕ್ಟ್ ಇರ್ತದೆ ಈಗಾಗಲೇ ನಮ್ಮ ಶಿವರುದ್ರವ್ರು ಹೇಳ್ದಂಗೆ ನಾವು ಸ್ಲಮ್ ಅಂತ ಡಿಕ್ಲೇರ್ ಮಾಡೀವಿ ಮುಂದೆ ಮನೆಗಳು ಬರ್ತಾವು ಇವೇನು ಹಳ್ಳಿ ಮನೆಗಳು ಅದಾವಲ್ಲ ನೀವು ಎಸ್ ಸಿ ಎಸ್ ಟಿ ಜನ ಅಂತಿದ್ರೆ 75,000 ತುಂಬ್ರಿ ನಮ್ಮ ಜನರಲ್ ಸಮಾಜದವ್ರು ಇದ್ರೆ ಯಾರೇ ಸಮಾಜ ಇರಲಿ ಅವ್ರು 1,05,000 ರೂಪಾಯಿ ಐತಿ ಅಷ್ಟು ನೀವು ತುಂಬಿದ್ರೆ ಸುಮಾರು ಒಂದು 5 ಲಕ್ಷ ರೂಪಾಯಿ ನಿಮ್ಗೆ ರೊಕ್ಕ ಬರ್ತದೆ ಸೊ ನೀವು ಒಂದಿಟ್ಟು ರೊಕ್ಕ ಹಾಕ್ಕೊಂಡು ಅಲ್ಲಿ ನಮ್ಮ ಮಾನಗಡ್ಡಿ ಕಾಲನ್ಯಾಗ ಹೋಗಿ ನೋಡ್ಬೇಕು ನಮ್ಮ ಮಾನಗಡ್ಡಿ ಕಾಲನ್ಯಾಗ ಒಂದೊಂದು ಏರಿಯಾನೇ ಹಿಂಗೆ ಸ್ವಚ್ಛ ಮಾಡಿ ಇದೊಂದು ಸಂದೇಹ ಇತ್ತಂದ್ರೆ ಇದನ್ನು ಪೂರ್ತಿ ಸ್ವಚ್ಛ ಮಾಡಿ ಕಟ್ಟೀವಿ ಅವರು ಮನಿ ದೊಡ ತಾವು ತಳಗ ವಿಟ್ರಿಪೈಡ್ ಟೈಲ್ಸ್ ಹಾಕೊಂಡಾರ ಅಗದಿ ಮಸ್ತ್ ಇವು ಕುಡ್ಸ್ಯಾರ ತಲೆಬಾಗಲ 5 ರೂ ಸಾಗುವ ನಿಮ್ಮ ಮ್ಯಾಗ ಪಿ ಓ ಪಿ ಮಾಡ್ಕೊಂಡಾರ ನಿಮ್ಮ ಮನೆಯಾಗ ಹೋದ್ರೆ ಒಂದು ಹೈಟೆಕ್ ಮನಿ ಅನ್ನಿಸ್ತದೆ 2-3-4 ರೂಮೇ ಅದಾವ ಕರೆ ಮತ್ತೆ ಮ್ಯಾಗನು ಕಟ್ಲಾಕ ನಿಮ್ಗೆ ಅವಕಾಶ ಐತಿ ಈಗೇನೋ ಒಂದು 3 ತಿಂಗಳು ಇದು ಈ ಗ್ಯಾರಂಟಿ ಗ್ಯಾರಂಟಿ ಬಂದು ನಮ್ಮನ್ನೆಲ್ಲ ಸತ್ಯಾನಾಶ ಮಾಡ್ಬಿಟ್ಟು ಏನು ಕರೆಂಟು 200 ಯೂನಿಟ್ ಕೊಡ್ಲಿಲ್ಲ ಪಾಪ ಮೋದಿಯವರೇ ಮತ್ತೆ 5 ವರ್ಷ 5 ಕಿಲೋ ಅಕ್ಕಿ ಕೊಡುದು ಅವರೇ ಮೋದಿಯವರೇ ಇವತ್ತು ಏನಾರ ನೀವು ಇಡೀ ದೇಶನಾಗ ರೇಷನ್ದಾಗ 5 ಕಿಲೋ ಅಕ್ಕಿ ಏನು ತಿತ್ತಲ್ಲ ನಾವು ತಿಲ್ಲ ಕತ್ತವ್ರು ಬಡವ್ರು ಅಂದ್ರೆ ನರೇಂದ್ರ ಮೋದಿಯವರು ಪುಕಟ್ ಕೊಟ್ಟಾರೆ ಪುಕಟ್ ಅಂದ್ರೆ ಹೆಂಗ ನಿಮ್ಮ ರೇಷನ್ ಅಂಗಡಿಗೆ ಬಂದು ಇಳಿಸುವುದು ಹಮಾಲಿ ಸಹಿತ ಕೇಂದ್ರ ಸರ್ಕಾರ ಕೊಡ್ಲಾಕತ್ತೈತಿ ನಾ ಏನ್ ಮಾಡ್ಬೇಕು ನಿಮ್ಗೆ 200 ಯೂನಿಟ್ ಕೊಡ್ತೀನಿ ಅಂತಿದ್ರಲ್ಲ ಈಗ ಹಂಗಿಲ್ಲತ್ತ ನೀವು 15 ಯೂನಿಟ್ ಉಪಯೋಗ ಮಾಡ್ತಿದ್ರೆ ಅದಕ್ಕೆ 10% ಅತ್ತ 15 ಗ್ಯಾಟ್ ಆಯ್ತು 10% ಅಂದ್ರೆ ಎಷ್ಟು 1.5 ಯೂನಿಟ್ ಹೆಚ್ಚಿಗೆ 100 ಯೂನಿಟ್ ಉಪಯೋಗ ಮಾಡ್ತಿದ್ರ 115 ಯೂನಿಟ್ 200 ಯೂನಿಟ್ ನಾವಾಗ ಏನ್ ಹೇಳಿದ್ರು 200 ಅಂದ್ರ ನೀವು ಫ್ರಿಜ್ ತಗೋರಿ ಟಿವಿ ತಗೋರಿ ನಮ್ಮವ್ರ ಕೆಲವೊಮ್ಮೆ ತಗೊಂಡ್ರು ಹಂಗಾದ್ರೆ 200 ಯೂನಿಟ್ ಪುಕ್ಕಟೆ ಹೋಗಿಲ್ಲ ಈಗೆಲ್ಲ ಮೈಮ್ಯಾಗ ಬರ್ಲಾಕತ್ತೆ ಅದ್ರಾಗ ಎಲ್ಲ ಟ್ಯಾಕ್ಸ್ ಹಾಕ್ಯಾರ ಕರೆಂಟ್ನೂ ಎಲ್ಲ ಪಕ್ಕ ಐತಿ ಹಿಂಗೆಲ್ಲ ಬೋಗಸ್ ಸ್ಕೀಮ್ ನಿಂದ ಇವತ್ತು ಯಾವುದೂ ಲಾಭ ಜನರಿಗೆ ಆಗಿಲ್ಲ ಇಲ್ಲ ನಮ್ಮ ಸಂದೀಪ್ ಪಾಳೆದಾನ ಈ ಕಾರ್ಮಿಕರ ಇಲಾಖೆಯಿಂದ ಈ ಕಟ್ಟಡ ಕಟ್ಟುವಂತ ಕಾರ್ಮಿಕರು ಅಂತ ಹೇಳಿ ನೀವೆಲ್ಲ ಕಟ್ಟಡ ಕಟ್ಟು ಕಾರ್ಮಿಕರ ಬರ್ತೀವಿ ಅಲ್ಲಿ ಎಷ್ಟು ಸ್ಕೀಮ್ ಅದಾವು ಲಗ್ನ ಮಾಡ್ಲಿಕ್ಕೆ ಮನ್ಯಾಗ ಯಾರು ಸತ್ತರ 5,000 ರೂಪಾಯಿ 50,000 ಲಗ್ನಕ್ಕ ಅದಕ್ಕೆ 50,000 ಮೆಡಿಕಲ್ ಕಾಲೇಜ್ಗೆ ಮೆಡಿಕಲ್ ಕಲೀಲಾಕ ಇಂಜಿನಿಯರಿಂಗ್ ಕಲೀಲಾಕ ಅದಕ್ಕೆ ರೊಕ್ಕ ಬರ್ತದ ಒಮ್ಮೆ ಅದ್ರ ಕಾರ್ಡ್ ಇನ್ನ ಯಾರು ಉಳಿದಿದ್ರು ಇಲ್ಲಿ ಯಾರು ನಮ್ಮ ಕಟ್ಟಡ ಕಾರ್ಮಿಕರು ಏನದಿರಿ ನೀವೆಲ್ಲರೂ ಕಟ್ಟಡ ಅದು ಏನು ಬೇಕು ನಮ್ಮ ಎಮ್ ಎಲ್ ಆಫೀಸಿಗೆ ಹೋಗ್ರಿ ಎಲ್ಲ ನಿಮ್ಗೆ ಮಾಡಿಕೊಡ್ತಾರೆ ಎಲ್ಲರಿಗೂ ಆ ಒಂದು ಯೋಜನೆ ತಳಗ ಎಲ್ಲ ರೀತಿಯಿಂದ ನಿಮ್ಗೆ ಮಣ್ಣು ಖರ್ಚಿಗೆ ಕೊಡ್ತಾರೆ 5,000 ರೂಪಾಯಿ ಅಲ್ಲ 5,000 ರೂಪಾಯಿ ಮಣ್ಣು ಖರ್ಚಿಗೆ ಸಹಿತ ಕೊಡ್ತಾರೆ ಒಮ್ಮೆ ನೀವು ಕಾರ್ಡ್ ಅದನ್ನು ಮಾಡ್ಕೊಂಡ್ರೆ ಇನ್ನಾಗಿ ನಮ್ಮ ಸುಧೀರ್ ಹೇಳಿದ್ರು ಕೇಂದ್ರ ಸರ್ಕಾರದ ಯೋಜನೆ ವಿಶ್ವಕರ್ಮ ಯೋಜನೆ ಹಿಂಗ ನೇರವಾಗಿ ಇವತ್ತು ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ ಯಾರು ಈಗ ಏಜೆಂಟ್ರ ಬೇಕಾಗಿಲ್ಲ ನೀವು ಅಕೌಂಟ್ ನಂಬರ್ ಕೊಟ್ಬಿಟ್ರ ಭಾರತ ಸರ್ಕಾರನೇ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತತಿ ನಿಮ್ಗೆ SMS ಟನ್ ತೊಡಿತಂದ್ರೆ SMS ನೋಡಿದ್ರೆ ನಿಮ್ಮ ಖಾತೆಗೆ ಈ ಯೋಜನೆ ತಳಗೆ ಎಷ್ಟು ರೊಕ್ಕ ಜಮಾ ಆಗೈತ ಬಂದೈತಿ ಇದು ಮೊದಲು ಇರಲಿಲ್ಲ ಮೋದಿ ಬರೋದಕ್ಕಿಂತ ಮೊದಲ ರಾಜೀವ್ ಗಾಂಧಿ ಹೇಳಿದ್ರು ಏನಂದ್ರೆ
ದಿಲ್ಲಿ ಒಳಗೆ 100 ರೂಪಾಯಿ ಹೊಂಟ್ರ ಬೆಂಗಳೂರು ಬಂದು ವಿಜಾಪುರ ಬಂದು ಜೋರಾಪುರ ಓಣಿ ಬಂದು ಬೋವಿ ಓಣಿ ಬರಬೇಕಾದ್ರೆ 10 ರೂಪಾಯಿ ಬಂದ್ಬಿಡ್ತದೆ 90 ರೂಪಾಯಿ ಭ್ರಷ್ಟಾಚಾರ ಆಗ್ತದೆ ಇವತ್ತು ಮೋದಿಯವರು ಬಂದ ಮ್ಯಾಗ 100 ರೂಪಾಯಿ ದಿಲ್ಲಿ ಬಿಡ್ತಂದ್ರೆ 100 ರೂಪಾಯಿ ನಿಮ್ಮ ಅಕೌಂಟ್ನಾಗ ಇರ್ತದೆ ಇದು ವ್ಯವಸ್ಥೆ ಭ್ರಷ್ಟಾಚಾರ ಕಡಿಮೆ ಆಗಿ ಈ ರೀತಿ ಅನೇಕ ಯೋಜನೆ ಇದಾವು ಅದನ್ನು ಉಪಯೋಗ ತಗೋರಿ ಎಲ್ಲಾ ನಗರದ ಎಲ್ಲಾ ಸಮಾಜಗಳಿಗೆ ನಾನು ಹಣ ಕೊಟ್ಟೆ ಯಾವ ಸಮಾಜ ಕೌಕಯಕ ಯಾರಿಗೂ ಬಿಟ್ಟಿಲ್ಲ ಈ ಸಮಾಜದವರು ಇವಾಗ ಅದಕ್ಕೂ ಏನು ನಾವು ಜಾಗ ಖರೀದಿ ಮಾಡಕ ಇವ ಮಾಡಿದ್ವಿ ಈಗ ನಾನು ನಮ್ಮ ಎಂಎಲ್ಎ ಪಣ್ಣಾಗ ಇಲ್ಲಿ ಸಮುದಾಯ ಭವನ ಕಟ್ಟಲಕ್ಕ ಮೇ ಜೂನ್ ದಾಗ ಈಗಂತೂ ಪಂಡಿಲ್ಲ ಮನೆ 2 ಕೋಟಿ ರೂಪಾಯಿ ಎಲ್ಲ ಕೊಟ್ಟುಬಿಟ್ಟಿನಿ ಮುಂದಿನ ಏನು ಬರುವಂತ 2024 ಮೇ ಏಪ್ರಿಲ್ ದಾಗ ನಾವು ಕೊಡ್ತೀವಿ ಆದ್ರೆ ಒಂದು 2-3-4 ತಿಂಗಳು ತಗೋತದೆ ಬರಬೇಕಾದ್ರೆ ಅವ್ರು 10 ಲಕ್ಷ ರೂಪಾಯಿ ನಾನು ಎಂಎಲ್ಎ ಪಣ್ಣಾಗ ಕೊಡ್ತೀನಿ कॉर्पोरेशन लक्षो एर लक्षो लक्ष व्यवस्था मत एस टी नान बारे फंड बरते समाज कल्याण आव हत लक्ष रूपये को ग्रउंड फ्लोर चंदे मोदी कटो रही चलो हाकोद फ्लोर एर फ्लोर फौंडेशन हाकिट्री ತಳ ಒಂದ ಹಾಲ ಮ್ಯಾಗ ಒಂದ ಹಾಲ ಅದರ ಮ್ಯಾಗ ರೂಮ್ಗಳು ಮಾಡ್ಬಿಟ್ರೆ ಒಂದು ಊಟಕ್ಕೆ ಆಗ್ತೈತಿ ಒಂದು ಅಕ್ಕಿ ಕಾಳು ಅನ್ನದ ಏನ ಕಾರ್ಯಕ್ರಮ ಮಾಡ್ಲಕ್ಕ ಆಗ್ತೈತಿ ಮ್ಯಾಗ ಏನದ ಇಳ್ಕೊಳಕ್ಕ ಬಾಂಡೆ ಸಾಮಾನುಗಳು ಇಳ್ಕೊಳಕ್ಕ ಮಾಡ್ಲಕ್ಕ ಮ್ಯಾಗ ಯಾನೇ ಫ್ಲೋರ್ನಾಗ ಮಾಡ್ಕೊಂಡ್ಬಿಟ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗ್ತದೆ ಇಷ್ಟು ನಾವು ಎಲ್ಲರೂ ಕೂಡಿ ನೀವೆಲ್ಲ ಏನು ಆಶೀರ್ವಾದ ಮಾಡಿದ್ರಿ ನಾ 2 ಎಲೆಕ್ಷನ್ ಹಿಂಗೇ ಇದ್ದು 2018 ರದ ಹಂಗೆ ಇದನ್ನು ಹಂಗೆ ಅಷ್ಟೆಲ್ಲ ಜಾಗೃತಿ ನೀವು ಅದಿರತ್ತ ಹೇಳಿನ ನಾನು ಆಸ್ ಬರಕ್ಕೆ ಸಾಧ್ಯ ನಿಮ್ಮಲ್ಲಿ ಏನು ಬಡತನ ಇದು ಆ ಜಾತಿ ಈ ಜಾತಿ ಯಾವುದು ನೀವು ಮಾಡಲಾರದನೆ ನಾವೆಲ್ಲ ಒಂದಪ್ಪ ಅನ್ನುವಂಥ ಶಕ್ತಿಯನ್ನು ತೋರಿಸಿದ್ವಿ ಆ ಶಕ್ತಿಯಿಂದಲೇ ಇವತ್ತು ನಾನು ಕರ್ನಾಟಕದ ಚಾಮರಾಜನಗರದಿಂದ ಬಿದರ್ತನ ಯತ್ನಾಳ್ಗೌಡ್ರು ಅಂದ್ರೆ ಯಾರು ಬೇಕಾದ್ರೆ ಸಣ್ಣ ಹುಡುಗು ಕೇಳಿದ್ರು ನಾನು ಹೆಸರು ಹೇಳ್ತಾರೆ ಬೆಂಗಳೂರಿನಾಗ ನೀವೇನಾರು ಆಟೋದಾಗ ಬಂತ್ರಿ ಅಂದ್ರೆ ಯಾವ ಊರು ಸಮೇತ ಕೇಳಿದ್ರೆ ತಿಳ್ಕೊಳ್ಳಿ ನಾವು ವಿಜಯಪುರ ಯತ್ನಾಳ್ಗೌಡ್ರ ನಾನು ಬೆಂಗಳೂರಿನಾಗ ಗಾಡಿ ಹಾಕೋದು ಹೊಂಟಿತ್ತಂದ್ರೆ ಆಟೋದವರು ನಮಸ್ಕಾರ ಸರ್ ಹಿಂಗೆ ಮಾತಾಡ್ಬೇಕು ಸರ್ ನೀವು ಏನ್ ಆಗದೆ ಇದ್ರು ಕೂಡ ಇಲ್ಲ ಮುಖ್ಯಮಂತ್ರಿ ಆಗದೆ ಇದ್ರು ಕೂಡ ಇಲ್ಲ ಅಧ್ಯಕ್ಷ ಆಗಿದ್ರು ಗಟ್ಟಿ ಹಬ್ಬನ ಕಾಣಿಸ್ಬೇಕು ಸರ್ ಕೇಳ್ಬೇಕಲ್ಲ ನಾವು ಅಂದ್ರೆ ಜನರವಾಗ ಅದು ಐತಿ ಎಷ್ಟು ಕಡೆ ಹೋದ್ರೆ ಹೇಳ್ತಾರ ನೀವು ಅಷ್ಟೇ ಕಾಂಪ್ರಮೈಸ್ ಆಗ್ಬೇಡ್ರಿ ನೀವು ಆಗ್ಲಿ ಬಿಡ್ಲಿ ಒಬ್ಬ ಗಟ್ಟಿ ಇದ್ರಿ ಒಂದಿಲ್ಲ ಒಂದ್ ದಿವಸ ಏನಾರು ಆಗ್ತಾರೆ ಆದ್ರೆ ನೀವು ಚೇಂಜ್ ಮಾಡ್ಬೇಡ್ರಿ ನಾನು ತರಿಬಾಗಿದ್ದೇನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗುತ್ತೇನೆ ಕ್ಷಮೆ ಮಾಡಬೇಕು ನನ್ನತೆ ಅನ್ನೋದು ಬೇಡ ಅಂತ ಹೇಳ್ಯಾರ ಯಾರು ಜನ ಹೇಳ್ಯಾರ ನಾನು ನಾನು ಕೇಳುವುದಿಲ್ಲ ನನ್ನ ಶಕ್ತಿ ಮ್ಯಾಗ ಸಿದ್ದರಾಮಯ್ಯನವರ ಸರ್ಕಾರ ಇರಲಿ ಮತ್ತೆ ಯಾರ ಸರ್ಕಾರ ಇರಲಿ ಅವರು ಸಹಿತ ಸಿದ್ದರಾಮಯ್ಯವ್ರ ಹತ್ತಾರ ನೀ ಖರೆ ಗಟ್ಟಿಸಿದೀಯಪ್ಪ ನೀವು ಯತ್ನಾಳ್ ನೀನು ಬಹಳ ಗಟ್ಟಿದ್ದಿ ಇರು ಏನು ನಾನು ಯಾವಾಗಲೂ ನನ್ನಂತರ ಸಪೋರ್ಟ್ ಅಂತ ಹೇಳ್ತಿರ್ತಾರ ಪಾಪ ಖಾಸಗಿ ಇದು ಇರ್ತದೆ ಆತ್ಮಹತ್ಯೆ ಎಲ್ಲ ನಾನು ಪಾಕಿಸ್ತಾನ ಇಂಡಿಯಾ ಇನ್ನೂ ಹೊಡೆದಾಟ ಎಲ್ಲ ಒಂದು ಇದ್ದೇ ಇರ್ತದೆ ಎಲ್ಲರೂ ನಾವು ಒಳ್ಳೆ ಸಂಬಂಧ ಇರ್ತದೆ ಅದಕ್ಕೆ ಏನೂ ಕೊರತೆ ಆಗೋದಿಲ್ಲ ಅವ್ರ ನಗರ ಅಭಿವೃದ್ಧಿ ಸಲುವಾಗಿ ಮತ್ತೆ ಯಾವ ಸುರಕ್ಷಿತ ನೋಡ್ರಿ ಎಲ್ಲ ಗಣಪತಿಗೆ 5 ಸರ್ಪ ಕೊಟ್ಟಿವಿ 11 ಸರ್ ಕುಟುಂಬಕ್ಕೆ ಇದು ಕೊಟ್ಟಿವಿ ಎಲ್ಲ ಇಲೆಕ್ಷನ್ ದಾಗ ಹಂಚ್ತಾರೆ ಇಲೆಕ್ಷನ್ ಬಂದಾಗ ಏನು ಹುಟ್ಟಬೇಕು ಹಂಚವ್ರು ಸಾಮೂಹಿಕ ಲಗ್ನ ಮಾಡೋರು ಸೀರೆ ಹಂಚೋರು ಯಾವಾಗ ಇಲೆಕ್ಷನ್ ದಾಗ ಈಗ ಯಾರು ಹಂಚ್ತಾರನ್ರಿ ಈಗ ಹಂಗ ಹುಚ್ಚಿದ್ದವನ ಹಂಚ್ತಾನೆ ಈಗ ಎಲ್ಲಾರು ಬಿಡ್ರ ಹಂಗೊಂದ್ಸಾರ ಫ್ಯಾಮಿಲಿಯವ್ರ ಇವತ್ತ ಒಂದು ಹಬ್ಬ ಆಚರಿಸಿದೆ ಅಂತ ಹೇಳಿ ಅದಕ್ಕೆ ಬಂದ ಬೆಳೆ ಎಲ್ಲರೂ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಆಮೇಲೆ ಸಂದೀಪ್ ಕಾಳೆ ಅದನ್ನು ನಮ್ಮ ಕಾರ್ಮಿಕ ಇಲಾಖೆದು ಏನೇ ಇದ್ರು ಕೆಲಸ ತಗೋರಪ್ಪ ಒಳ್ಳೆ ಪ್ರಾಮಾಣಿಕ ಹೋರಾಟ ಮಾಡ್ತಾನ ಏನೇ ಇರಲಿ ಪಾಪಪ್ಪ ಇಷ್ಟು ಸಮಾಜನಾಗ ಹಿಂದುಳಿದ ಸಮಾಜ ಮತ್ತು ಬಡವ ಇಂತವ್ರು ಎಲ್ಲ ನಿಮ್ಮ ಸಮಾಜದವ್ರು ಒಳ್ಳೆಯವರಲ್ಲ ನೀವು ಎಲ್ಲ ಒಳ್ಳೆಯವರಿರುತ್ತೆ ಇದನ್ನು 16-17 ಲಕ್ಷ ರೂಪಾಯಿ ಕೊಟ್ಟು ತಗೋಳಿ ಯಾಕಂದ್ರೆ 16-17 ಲಕ್ಷ ರೂಪಾಯಿ ಪಾಪ ಇಂಥ ಬಡ ಸಮಾಜ ಸಣ್ಣ ಸಮಾಜದವರು ಎಲ್ಲ ಕೊಡ್ರಿ ಒಂದು 200 ಊಟ ಅದಾವೆ ಇಲ್ಲಿ ಇವ್ರೆ 220 ಹಾಂ ಅಷ್ಟರಾಗಿ ಇಟ್ಟು 16 ಲಕ್ಷ ಕೊಟ್ಟು ತಗೋದೇ ಸಾಮಾನ್ಯ ಅಲ್ಲ ಅದಕ್ಕೆ ನೀವೆಲ್ಲ ನಿಮ್ಮ ಜೊತೆಗೆ ನಾವು ಇರ್ತೀವಿ ಏನೂ ವಿಚಾರ ಮಾಡಬೇಡ್ರಿ ಸಮಾಜದ ಏನೇ ಬಂದರು ನಿಮ್ಗೆ ಏನೇ ಕಷ್ಟ ಬಂದರು ಎಲ್ಲ ರೀತಿಯಿಂದ ಇವತ್ತು ನಾವು ಗಟ್ಟಿ ಆರ್ಥಿಕವಾಗಿನೂ ಗಟ್ಟಿದ್ದೀವಿ ಎಲ್ಲ ಶಕ್ತಿ ಐತಿ
ಯಾರ ಮಂತ್ರಿ ಆಗಲಕ್ಕೆ ಯಾರ ಮುಖ್ಯಮಂತ್ರಿ ಆಗಲಿ ಬಿಜಾಪುರಕ್ಕೆ ನಾನೇ ಮುಖ್ಯಮಂತ್ರಿ ನಾನೇ ಮಂತ್ರಿ ಅವರಲ್ಲ ಅವರು ಯಾವ ಮಂತ್ರಿ ಅಂತ ಹೇಳ್ತಾರಲ್ಲ ಯತ್ನಾ ಕೇಳ್ಬಿಟ್ರಪ್ಪ ಯತ್ನಾ ಸಮಾಧಾನ ಆದ್ರೆ ಸಾಕು ಮನೆ ಪಟಾಕ್ಷಿ ಅಂಗಡಿಗಳು ಬಂದ್ ಅಂದ್ರು ನಾ ಡಿಶಿಯಲ್ ಫೋನ್ ಮಾಡಿದ್ರೆ ಏನ್ರಿ ಪಟಾಕ್ಷಿ ಹಾಕ್ಸ್ಬಿಟ್ರೆ ಅಂದ್ರೆ ಅವೆಲ್ಲ ಮಸೂದಿ ಮನೆಯಿಂದ ಲೌಡ್ ಸ್ಪೀಕರ್ ತೆಗೀರಿ ಅದು ಸುಪ್ರೀಂ ಕೋರ್ಟ್ ತೆಗೆಯುತ್ತೆ ಇದನ್ನು ಯಾವ ರಾಸಾಯನಿಕ ಪಟಾಕ್ಷಿ ಹಾಕ್ಸ್ಬಾರ್ದು ತಿಳಿಯರು ಇವ್ರು ಸ್ವಲ್ಪ ಎಲ್ಲ ಪಟಾಕ್ಷಿ ಬಂದತ್ತೆ ಇಲ್ಲ ಸರ್ ಹಂಗಿಲ್ಲ ಸರ್ ನೀವು ಹೆಂಗದ ಧಾರವಾಡ ಹಾಕ್ಸ್ಕೊಳ್ಳಾಗ ಜಾಗ ಕೊಡ್ರಿ ಮರೋರು ಮಾಡ್ತಾರೆ ಹರ್ಸೋರು ಹರ್ಸರ್ ಮತ್ತೆ ಪಟಾಕ್ಷಿ ದೀಪಾವಳಿ ಹಾರಿಸಲಾರ್ದೆ ಹೋಳಿ ಹುಣ್ಣಿಮೆ ಹಾರಿಸ್ತಾರ ಹಿಂಗ ಒಮ್ಮೆ ಬಹಳ ಕಷ್ಟ ಕೊಡ್ತಾವ ಗಣಪತಿದು ಮಣ್ಣಿನ ಗಣಪತಿ ಮ್ಯಾಕ್ಸಿಮಮ್ ಮಾಡ್ಲಕತ್ತಾರ ನಾವು ಮಾಡಿದ ಇನ್ನೊಂದು 25-30% ಇನ್ನೂ ಪಿಒಪಿ ಗಣಪತಿ ಅದಾವು ಒಮ್ಮೆ ನೀವು ಬಂದ್ ಮಾಡಿದ್ರೆ ಅದನ್ನು ಹೇಳಿದೆ ನಾನು ಪೊಲ್ಯೂಷನ್ ಬೋರ್ಡ್ನ ಸುಮ್ಕೊಂಡ್ರು ಕಣ್ಣು ಮುಚ್ಚಿ ಹೋಗೋದು ಕಣ್ಣು ಮುಚ್ಚಿ ಬರದತ್ತ ಒಂದು ಯಾವ್ದಿತ್ತು ಒಂದು ಕೇಸ್ ಹಾಕ್ರಿ ಸಣ್ಣದು ಒಂದು ಗಣಪತಿ ಸಣ್ಣ ಗಣಪತಿ ಇಟ್ಕೊಂಡು ಕೇಸ್ ಹಾಕ್ರಿ ದೊಡ್ಡ ಗಣಪತಿ ಬಿಡ್ರಿ ಅಂತ ಹೇಳ್ದೆ ಏನ್ರಿ ಕಾಂಗ್ರೆಸ್ ಸರ್ಕಾರ ಯಾವ ಸರ್ಕಾರ ಇತ್ತೋ ಇಲ್ಲ ನಮ್ಮ ಸರ್ಕಾರ ಬಿಜಾಪುರ ನಮ್ದೇ ನಡೀತದೆ ಅಂತೇಳಿ ಅದಕ್ಕೆ ಎಲ್ಲಾ ರೀತಿಯಿಂದ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗಲಿ ಬರುವಂತ ದಿವಸದಲ್ಲಿ ಇನ್ನೂ ಬಿಜಾಪುರ ಇನ್ನೂ ಅಭಿವೃದ್ಧಿ ಆಗಲಿ ಜನರು ಉದ್ಯೋಗ ಸಿಗಲಿ